Hey guys, this is Deepak here. I welcome you all to Indian Kannadiga YouTube channel. ಇವತ್ತು ನಾವು ಭಗವದ್ಗೀತೆಯ ಬಗ್ಗೆ ಕಲ್ತ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಭಗವದ್ಗೀತೆ 18 ಅಧ್ಯಾಯಗಳನ್ನು ಒಳಗೊಂಡಿದೆ. ಇದು ಭಗವದ್ಗೀತೆ ಜಗತ್ತಿಗೆ ಬಾಳಿನ ಬೆಳಕು. ಭಗವಾನ್ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿ ಅದನ್ನು ಅರ್ಜುನನಿಗೆ ಹೇಳಿದಂತಹ ಜ್ಞಾನಾರ್ಜನೆ ಮಾಡಿರುವಂತಹ ಒಂದು ದಂತಕಥೆ, ಹಿಂದೂಗಳ ಪವಿತ್ರ ಗ್ರಂಥ. ನಾನು ಇದರಲ್ಲಿರೋ ಶ್ಲೋಕಗಳನ್ನು ಓದುವಂಥ ಪ್ರಯತ್ನ ಮಾಡಿದ್ರೆ ಆದಷ್ಟು ಸಿಂಪಲ್ ಆಗಿ ಶ್ಲೋಕಗಳ ಅನುವಾದ ಏನಿರುತ್ತೆ ಅದನ್ನು ಮಾತ್ರ ಓದ್ಕೊಂತ ಹೋಗ್ತೀನಿ. ಅದು ನಾನು ಭಗವದ್ಗೀತಾ ಯಥಾರೂಪ ಹಾಗೂ ಇಸ್ಕಾನಿಂದ ಬಂದಿರುವಂಥ ಬುಕ್ಕನ್ನು ರೆಫರ್ ಮಾಡ್ತಾ ಇದ್ದೀನಿ. ಅದರಿಂದ ಬಂದಿರುವಂತಹ ಬುಕ್ಕಿಂದ ನಾನು ಈಗ ಭಗವದ್ಗೀತೆ ಕಲಿಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಏನದು ಅಂತ. ಸೊ ಫಸ್ಟ್ ಅಧ್ಯಾಯ ಬಂದು ಅರ್ಜುನ ವಿಷಾದ ಯೋಗ. ಫಸ್ಟ್ ಅಧ್ಯಾಯದಲ್ಲಿ ಏನಾಗುತ್ತೆ, ಧೃತರಾಷ್ಟ್ರ ಕುರುಡ ಆಗಿರ್ತಾನೆ. ಕೌರವರ ತಂದೆ ಅವನು ಸಂಜಯನನ್ನು ಅಲ್ಲಿ ಕೂರಿಸ್ಕೊಂಡ್ಬಿಟ್ಟು ಅವನ ಆಸ್ಥಾನದಲ್ಲಿ ಯುದ್ಧ ರಂಗಭೂಮಿಯಲ್ಲಿ ಏನೇ ನಡೀತಾ ಇದೆ, ಕುರುಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅನ್ನೋದು ನನಗೆ ಹೇಳು ಅಂತಾನೆ. ಆಗ ಸಂಜಯ್ ಹೇಳ್ತಾನೆ, ರಾಜನೇ, ಪಾಂಡವರ ಸೇನಾವಿಹಾನ ನೋಡಿ ನಿನ್ನ ಮಗನಾದ ಅರ್ಜುನ ದುರ್ಯೋಧನ ದ್ರೋಣಾಚಾರ್ಯ ಹತ್ರ ಹೋಗಿ ಹೀಗೆ ಹೇಳ್ತಾನೆ, ನಿಮ್ಮ ಶಿಷ್ಯನಾದ ಚತುರ ದ್ರುಪದ ತುಂಬ ಚೆನ್ನಾಗಿ ಒಂದು ವ್ಯೂಹವನ್ನು ರಚಿಸಿದ್ದಾನೆ, ಪಾಂಡವರ ಸೇನೆಯನ್ನು ಚೆನ್ನಾಗಿ ರಚಿಸಿದ್ದಾನೆ. ಆ ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮನಾದ ಅನೇಕ ಬಿಲ್ಲಾಳುಗಳು ಇದ್ದಾರೆ. ಯುಯುಧಾನ ವಿರಾಟ ದ್ರುಪದರಂಥ ಮಹಾರಥರಿದ್ದಾರೆ. ಧೃಷ್ಟಕೇತು ಚೇಕಿತಾನ ಕಾಶಿರಾಜ ಪುರುಜಿತ ಕುಂತಿ ಭೋಜ ಮತ್ತು ಶೈಭ್ಯನಂಥ ನರಪುಂಗವರು ಇದ್ದಾರೆ. ಬಲಶಾಲಿ ಯುಧಾಮನ್ಯು ಬಹುಶಕ್ತಿವಂತನಾದ ಉತ್ತಮೌಜ ಸುಭದ್ರೆಯ ಮಗ ದ್ರೌಪದಿಯ ಮಕ್ಕಳು ಇವರೆಲ್ಲ ಇದ್ದಾರೆ, ಇವರೆಲ್ಲರೂ ಮಹಾರಥರು. ಹಾಗೆ ಅವರ ಸೈನ್ಯದಲ್ಲಿ ಏನಿದೆ ಅಂತ ಹೇಳಿ ಆದ ನಂತರ ದುರ್ಯೋಧನ ದ್ರೋಣಾಚಾರ್ಯರಿಗೆ ತಮ್ಮ ಸೇನೆಯಲ್ಲಿಯೂ ಆಗ ತುಂಬ ಶಕ್ತಿವಂತರಿದ್ದಾರೆ, ತಾವಿದ್ದೀರಾ, ಭೀಷ್ಮರಿದ್ದಾರೆ, ಕರ್ಣ ಇದ್ದಾನೆ, ಕೃಪಾ ಅಶ್ವತ್ಥಾಮ ವಿಕರ್ಣ ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲರೂ ಇದ್ದಾರೆ. ಯಾವಾಗಲೂ ಇವರು ಯುದ್ಧದಲ್ಲಿ ವಿಜಯಗಳಾಗುವಂಥವರು. ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿಗಳಿದ್ದಾರೆ. ಅವರೆಲ್ಲರ ಬಳಿ ವಿವಿಧ ಅಸ್ತ್ರಶಸ್ತ್ರಗಳಿದೆ, ಎಲ್ಲರೂ ಯುದ್ಧದಲ್ಲಿ ಪರಿಣಿತರು. ಸೈನ್ಯ ವ್ಯೂಹವನ್ನು ಪ್ರವೇಶಿಸಲು ನಮ್ಮ ಶಕ್ತಿಯ ಅಳತೆಯನ್ನು ಮೀರಿದ್ದು ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆಯು ದೊರೆತಿದೆ. ಭೀಮ ರಕ್ಷಿಸುತ್ತಿರುವಂತಹ ಪಾಂಡವರ ಸೈನ್ಯ ನಮಗೆ ಹೋಲಿಸಿದರೆ ತುಂಬ ಚಿಕ್ಕದ್ದು, ತುಂಬ ಮಿತೈಯಲ್ಲಿರುವಂಥದ್ದು. ಸೊ ದುರ್ಯೋಧನ ಏನು ಹೇಳ್ತಾ ಇದ್ದಾನೆ ದ್ರೋಣಾಚಾರ್ಯರ ಹತ್ತಿರ, ದ್ರೋಣಾಚಾರ್ಯರೇ, ಅವರಲ್ಲಿ ಯಾವುದೇ ಸೇನಾನುಗಳು ಬಿಲ್ಲಾಳುಗಳು ಮಹಾರಥರು ಯಾರೇ ಇರ್ಬೋದು, ಆದರೆ ನಮ್ಮ ಸೈನ್ಯ ಭೀಷ್ಮ ನಿಮ್ಮ ದ್ರೋಣಾಚಾರ್ಯ ಎಲ್ಲರಿಂದ ಸೇರಿ ಅವರಿಗಿಂತಲೂ ಶಕ್ತಿಶಾಲಿಯಾಗಿದೆ ಹಾಗೂ ಪರಿಣಿತಿಯನ್ನು ಹೊಂದಿದೆ. ಅವರು ನಮಗೆ ಸರಿಸಾಟಿನೇ ಅಲ್ಲ ಅನ್ನೋ ಒಂದು ದಾಟಿಯಲ್ಲಿ ದ್ರೋಣಾಚಾರ್ಯನಿಗೆ ದುರ್ಯೋಧನ ಹೇಳ್ತಾನೆ. ಹಾಗೆ ಹೇಳ್ತಾ ಮುಂದುವರಿಸ್ತಾ ಹೇಳ್ತಾನೆ, ಸೈನ್ಯ ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು. ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹನಾದವನ್ನು ಆವಾಗ ಅವರ ಶಂಖವನ್ನು ಊದ್ತಾರೆ. ಇದರಿಂದ ದುರ್ಯೋಧನನಿಗೆ ತುಂಬ ಹರ್ಷವಾಗುತ್ತೆ. ಅನಂತರ ಶಂಖಗಳು ಭೇರಿಗಳು ಡೋಲು ತಮಟೆ ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿ ತುಂಬ ಭೀಷಣವಾದ ಶಬ್ದ ರಣಶಬ್ದವನ್ನು ಉಂಟು ಮಾಡ್ತವೆ. ಸೊ ಅದಕ್ಕೆ ಅವರ ಎದುರು ಪಕ್ಷ ಪಾಂಡವರ ಕಡೆಯಿಂದನೂ ಕೂಡ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣರು ಅರ್ಜುನರು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದ್ತಾರೆ. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು ಊದಿದರೆ ಅರ್ಜುನನು ಭಯಂಕರ ದೇವದತ್ತವನ್ನು ವೃಕ್ಕೋಧರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನೂ ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಊದುತ್ತಾನೆ. ಕುಂತಿಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯನೆಂಬ ತನ್ನ ಶಂಖವನ್ನು ಊದಿದರೆ ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದ್ತಾರೆ. ಧನುರ್ಧಾರಿಯಾದ ಕಾಶಿರಾಜ ಮಹಾರಥನಾದ ಶಿಖಂಡಿ ದೃಷ್ಟದ್ಯುಮ್ನ ವಿರಾಟ ಅಜಯನಾದ ಸಾತ್ಯಕಿ ದ್ರುಪದ ದ್ರೌಪದಿಯ ಮಕ್ಕಳು ಮಹಾಭಾವು ಸುಭದ್ರೆಯ ಮಗನೂ ಆದ ಅಭಿಮನ್ಯು ಎಲ್ಲರೂ
ತಮ್ಮ ತಮ್ಮ ಶಂಕಗಳನ್ನು ಊದುತ್ತಾರೆ. ಈ ಶಂಕಗಳ ನಾದದಿಂದ ಕೌರವರಿಗೆ ತುಮುಲ ಉಂಟಾಗುತ್ತೆ. ಈ ಧ್ವನಿ ಆಕಾಶ ಭೂಮಿಗಳಲ್ಲಿ ಪ್ರತಿಧ್ವನಿಸುತ್ತೆ. ಏ ಅರಸನೇ, ಸಂಜಯ ಆವಾಗ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಕಪಿಧ್ವಜನಾದ ಅರ್ಜುನನು, ಕಪಿಧ್ವಜನಾದ ಅರ್ಜುನ ಅಂದರೆ ಅರ್ಜುನನ ರಥವನ್ನು ನಡೆಸುವಂಥ ಸಾರಥಿ ಕೃಷ್ಣ, ಆ ರಥಕ್ಕೆ ಧ್ವಜವನ್ನು ಇರುವಂಥಲ್ಲಿ ಅದರಲ್ಲಿ ಕಪಿಧ್ವಜ ಕಪಿಧ್ವಜ ಆಂಜನೇಯನ ವಾಸ ಇರುತ್ತೆ. ಸೊ ತನ್ನ ಧನಸ್ಸನ್ನು ಎತ್ತಿ ಹಿಡಿದು ಅರ್ಜುನ ಬಾಣಗಳನ್ನು ಬಿಡಿಸಿದ್ದನಾಗಿ ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳ್ತಾನೆ. ಹೇ ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧವಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರ ಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕು ಅವರನ್ನು ನೋಡಲು ಸಾಧ್ಯವಾಗುವಂತೆ ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರ್ಯಾರು ಬಂದಿದ್ದಾರೆ ಎಂದು ನಾನು ನೋಡಲು ಬಯಸುತ್ತೇನೆ. ಸಂಜಯ ಹೇಳ್ತಾನೆ, ಹೇ ಭರತ ವಂಶಜನೇ, ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಅರ್ಜುನ ಈ ಮಾತುಗಳನ್ನು ಹೇಳಿ ಶ್ರೀಕೃಷ್ಣ ಎರಡು ಸೇನೆಗಳನ್ನು ತನ್ನ ನಡುವೆ ಶ್ರೇಷ್ಠ ರಥವನ್ನು ತಂದು ನಿಲ್ಲಿಸ್ತಾನೆ. ಭೀಷ್ಮ, ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಮುಂದೆ ರಥವನ್ನು ನಿಲ್ಲಿಸಿ ಭಗವಂತ ಪಾರ್ಥ ಇಲ್ಲಿ ನೆರೆದಿರುವ ಎಲ್ಲ ಕೌರವರನ್ನು ನೋಡು ಅಂತ ಹೇಳ್ತಾನೆ. ಅರ್ಜುನ ಎರಡು ಸೇನೆಗಳಲ್ಲಿ ಇದ್ದ ತನ್ನ ಚಿಕ್ಕಪ್ಪ, ದೊಡ್ಡಪ್ಪ, ತಾತ, ಗುರು, ಮಾವ, ಸೋದರರು, ಮಕ್ಕಳು, ಮೊಮ್ಮಕ್ಕಳು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡ್ತಾನೆ. ಎಲ್ಲ ಇಂಟ್ರೆಸ್ಟನ್ನು ನೋಡಿ ತುಂಬ ಭಾವಪರವಶನಾಗಿ ಅರ್ಜುನ ಹೀಗೆ ಹೇಳ್ತಾನೆ, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನು ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿಯೂ ಒಣಗುತ್ತಿದೆ. ನನ್ನ ಶರೀರವು ಕಂಪಿಸುತ್ತಿದೆ, ಕೂದಲು ನಿಮಿರುತ್ತಿದೆ, ಗಾಂಡೀವ ಧನಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ. ಹೇ ಕೇಶವ, ಇಲ್ಲಿ ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ. ನನ್ನನ್ನೇ ನಾನು ಮರೆಯುತ್ತಿದ್ದೇನೆ. ನನ್ನ ಮನಸ್ಸು ಸುತ್ತುತ್ತಿದೆ. ಅಶುಭ ಸೂಚಕ ಶಕುನಗಳೇ ಕಾಣುತ್ತಿವೆ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು. ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ, ರಾಜ್ಯವನ್ನಾಗಲಿ, ಸುಖವನ್ನಾಗಲಿ ಬಯಸಲಾರೆ. ಹೇ ಗೋವಿಂದ, ಯಾರಿಗೋಸ್ಕರ ನಾವು ಈ ರಾಜ್ಯವನ್ನು ಮತ್ತು ಸುಖವನ್ನು ಬದುಕನ್ನು ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವ ಮೈದರಂದಿರು ಮತ್ತು ಇತರ ಬಂಧುಗಳು ತಮ್ಮ ರಾಜ್ಯವನ್ನು, ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ, ಮೂರು ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದೀತು? ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವು ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಮಾಧವನೇ, ನಮ್ಮ ಬಂಧುಗಳನ್ನೇ ನಾವು ಕೊಂದು ನಮಗೆ ಏನು ಸಿಗುತ್ತದೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಹೇ ಜನಾರ್ದನ, ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಶೆಗೆ ಹೊರವಾಶಿಗೆ. ತಮ್ಮ ಕುಟುಂಬದವರನ್ನು ಕೊಲ್ಲುವುದರಲ್ಲಾಗಲಿ, ಮಿತ್ರ ದ್ರೋಹದಲ್ಲಾಗಲಿ ಇವರಿಗೆ ದೋಷವೇನೂ ಕಾಣುವುದಿಲ್ಲ. ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಾವು ಈ ಪಾಪ ಕಾರ್ಯವನ್ನೇಕೆ ಮಾಡಬೇಕು? ಕುಲಕ್ಷಯವಾದರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ. ಧರ್ಮ ನಾಶವಾದರೆ ಕುಟುಂಬದಲ್ಲಿ ಉಳಿದ ಭಾಗವೂ ಅಧರ್ಮದ ವಶವಾಗುತ್ತದೆ. ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲ ಸ್ತ್ರೀಯರು ನೀತಿಭ್ರಷ್ಟರಾಗಿ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಬೇಡದ ಜನರ ಸಂಖ್ಯೆ ಹೆಚ್ಚಿದರೆ ಅದು ಸಂಸಾರದ ಬದುಕನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ನಾಶಗೊಳಿಸಿದವರ ಬದುಕನ್ನು ನರಕ ಸದೃಶ ಮಾಡುತ್ತದೆ. ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ. ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲ ಸಮುದಾಯ ಯೋಜನೆಗಳು ನಾಶವಾಗುತ್ತವೆ. ಜನರನ್ನು ಪಾಲಿಸುವ ಹೇ ಜನಾರ್ದನ, ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡುವವರು ನರಕವಾಸಿಗಳಾಗುತ್ತಾರೆ ಎಂದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ.
ಅಯ್ಯೋ ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಎಂತಹ ಆಶ್ಚರ್ಯದ ಸಂಗತಿ. ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ. ಶಸ್ತ್ರವಿಲ್ಲದ ಮತ್ತು ಪ್ರತಿಕಾರ ಮಾಡದಿರುವ ನನ್ನನ್ನು ಶಸ್ತ್ರ ಪ್ರಾಣಿಗಳಾದ ಧೃತರಾಷ್ಟ್ರ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ನನಗೆ ಒಳ್ಳೆಯದೇ. ಎಲ್ಲ ತನ್ನ ತುಮಲವನ್ನು ಅರ್ಜುನ ಕೃಷ್ಣನಲ್ಲಿ ತೋಡಿಕೊಳ್ತಾನೆ. ನನಗೆ ಕಷ್ಟ ಆಗುತ್ತೆ, ನಾನು ಯಾರನ್ನು ಕೊಲ್ಲುವುದಿಲ್ಲ, ಇವರನ್ನು ಕೊಲ್ಲುವುದು ನನಗೇನು ಸಿಗುತ್ತೆ, ಇವರೆಲ್ಲ ನನ್ನ ಸಹೋದರರು, ಸಹೋದರ ಮಾವ, ಮೊಮ್ಮಕ್ಕಳು, ಆದ್ದರಿಂದ ನನ್ನ ಕೈಯಲ್ಲಿ ಆಗಲ್ಲ ಅಂತ ಬಾಣವನ್ನು ಚೆಲ್ಲಿ